ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್ ಎಲ್ ಸಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ ನೋಡ್ಬೋದು. ಎಸ್ ಎಲ್ ಸಿ ಪರೀಕ್ಷೆ 2023 ಪರೀಕ್ಷೆ ಹೇಗಿರುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಹಿಂದೆ ಹೇಳಿರೋ ಪ್ರಕಾರ ನಿಮಗೆ ನಿಗದಿತ ಟೈಮ್ ಟೇಬಲಲ್ಲಿ ನಿಮಗೆ ಪರೀಕ್ಷೆ ನಡೀತದೆ. ಟೈಮ್ ಟೇಬಲ್ ಕೂಡ ಪ್ರಕಟಣೆ ಮಾಡಿದ್ದಾರೆ. ನಿಮಗೆ ಡಿಫಿಕಲ್ಟಿ ಲೆವೆಲ್ ಈಸಿ, ಹಾರ್ಡ್, ಮೀಡಿಯಂ ಇರ್ತದೆ. ಅಲ್ಲಿ ನಿಮಗೆ ಹೆಚ್ಚು ಈಸಿ ಡಿಫಿಕಲ್ಟಿ ಲೆವೆಲ್ ಓನ್ಲಿ 20-30% ಅಷ್ಟು ಡಿಫಿಕಲ್ಟ್, ಇನ್ನೆಲ್ಲ ಈಸಿ ಆ್ಯಂಡ್ ಆವರೇಜ್ ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ಗಮನಿಸೋದು ಮಾಡೆಲ್ ಕ್ವೆಶನ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟ್. ಸದ್ಯಕ್ಕೆ ಇನ್ನೂ ಕೂಡ ಪ್ರಕಟಣೆ ಮಾಡಿಲ್ಲ, ಈ ಹಿಂದೆ ಪಿ ಯು ಸಿ ಅವ್ರದ್ದು ಕೂಡ ಪ್ರಕಟಣೆ ಮಾಡಿದ್ದಾರೆ. ಆದಷ್ಟು ಬೇಗ ಈಗ ಶೀಘ್ರದಲ್ಲೇ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಕೂಡ ಪ್ರಕಟಣೆ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನು ಗಮನಿಟ್ಟು ನೋಡಬೇಕು. ನಂತರ ಇಲ್ಲಿ ಕೋವಿಡ್ ಮತ್ತೆ ಬರ್ತಾ ಇದೆ, ವಿದ್ಯಾರ್ಥಿಗಳು ಅದರ ಬಗ್ಗೆ ಗಮನ ಹರಿಸ್ಬಾರ್ದು. ಪಾಸ್ ಮಾಡ್ತಾರಾ ಪಾಸ್ ಮಾಡ್ತಾರಾ ಅದರ ಬಗ್ಗೆ ಕೂಡ ಯೋಚನೆ ಕೂಡ ಮಾಡ್ಬೋದು. ಈ ರೀತಿ ವರ್ಷ ವರ್ಷ ಪಾಸ್ ಮಾಡ್ತಾ ಹೋದರೆ ಎಜುಕೇಷನ್ ಬಂದುಬಿಟ್ಟು ವ್ಯಾಲ್ಯೂ ಕಳ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಪಡಬೇಡಿ, ನೀವೇ ನಿಮ್ಮ ಪಾಡಿಗೆ ಸ್ಟಡಿ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸಿಚುವೇಶನ್ ಏನಾಗುತ್ತೆ ಅದು ತಕ್ಕಂತೆ ಅದು ನಡೆಯುತ್ತದೆ. ಬಟ್ ಶ್ಯೂರ್ ಡೌಟು ನಿಮಗೆ ಪಾಸ್ಗೆ ಸಲ ಮಾಡೋದು ಸಿಚುವೇಶನ್ ಸದ್ಯಕ್ಕೆ. ಇನ್ನು ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಮತ್ತು ಬೂಸ್ಟರ್ ಡೋಸ್ ಮತ್ತು ಮಾಸ್ಕ್ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ, ಅದನ್ನು ಕೂಡ ತಯಾರು ಇದನ್ನು ನೀವು ಇದು ಮಾಡಿ. ಮತ್ತು ವಿದ್ಯಾರ್ಥಿಗಳು ಅದ್ರ ಬಗ್ಗೆ ನೀವು ನಿಮ್ಮ ಸ್ಟಡೀಸ್ ಬಗ್ಗೆ ಜಾಸ್ತಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ನೀವು ಬೇರೆ ಕೋವಿಡ್ ಮಾಸ್ಕು ಫಾಸ್ಟ್ ಮಾಡಿದ್ರಲ್ವ ಅದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಡಿ. ನಂತರ ಪರೀಕ್ಷೆ ಸುಲಭ ಆಗಿರುತ್ತದೆ ಅಂತ ಭಾವಿಸಿ ನಿಮಗೆ ಈ ಹಿಂದೆ ಈ ಕೋವಿಡ್ಗಿಂತ ಮುಂಚೆ ಆಗಿತ್ತು ಅದೇ ಮಾದರಿಯಲ್ಲಿ ಇರ್ತದೆ. ನೀವು ವಿವರಣಾತ್ಮಕ ಕ್ವೆಶನ್ಸ್ ಅನ್ನು ಕೂಡ ಆನ್ಸರ್ ಮಾಡಬೇಕಾಗುತ್ತೆ. ಎಮ್ ಸಿ ಕ್ಯೂ ಜಾಸ್ತಿ ಇರುವುದಿಲ್ಲ ಇದು ಪಿ ಯು ಸಿ ಸಾರಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ. ಇದೇ ರೀತಿ ಡೈಲಿ ನಿಮಗೆ ಅಪ್ಡೇಟ್ಸ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ. ಟಿಲ್ ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ.